ಇಂಡಿಯಾ ಫಸ್ಟ್ಗೆ ಮತ್ತೆ ಸ್ವಾಗತ. ಈಗ ಈ ಕ್ಷಣದ ಹೆಡ್ಲೈನ್ಸ್. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದು ಸತ್ಯ. ನ್ಯೂಸ್ ಫಸ್ಟ್ ವಿಡಿಯೋದಿಂದಲೇ ಘೋಷಣೆ ಕೂಗಿದ್ದು ದೃಢ. ಮೂವರು ನಾಸೀರ್ ಹುಸೇನ್ ಬೆಂಬಲಿಗರ ಬಂಧನ. ಕೆಲ ಸಚಿವರ ಮುಖಕ್ಕೆ ಬಿತ್ತು ಮಸಿ. ರಾಮೇಶ್ವರ ಕೆಫೆ ಬ್ಲಾಸ್ಟ್, ಶಂಕಿತ ಉಗ್ರನ ಬೆನ್ನು ಬಿದ್ದ ಪೊಲೀಸರು. ಕಡಪದಲ್ಲಿ ನಿಷೇಧಿತ ಪಿಎಫ್ಐ ಸದಸ್ಯ ಸಲೀಂ ಬಂಧನ. ರಾಮೇಶ್ವರ ಕೆಫೆ ಸ್ಫೋಟ ಪ್ರಕರಣಕ್ಕೆ ಲಿಂಕ್ ಇದೆಯಾ ಅನ್ನೋ ನಿಟ್ಟಲ್ಲಿ ತನಿಖೆ. ಜಾತಿ ಗಣತಿ ವರದಿಗೆ ಸರ್ಕಾರದ ಸಚಿವರಿಂದಲೇ ವಿರೋಧ. ಸರ್ಕಾರ ಅಂಗೀಕಾರ ಮಾಡದೆ ವಿರೋಧ ವ್ಯಾಖ್ಯೆ ಅಂತ ಸತೀಶ್ ಜಾರಕಿಹೊಳಿ ಪ್ರಶ್ನೆ. ಕ್ಯಾಬಿನೆಟ್ ಮುಂದೆ ಜಾತಿ ಗಣತಿ ವರದಿ ಪ್ರಸ್ತಾಪ ಸಾಧ್ಯತೆ. ರಾಜ್ಯದ 28 ಕ್ಷೇತ್ರಗಳಿಗೂ ಸಂಭಾವ್ಯ NDA ಲಿಸ್ಟ್ ಫೈನಲ್. ಪಟ್ಟಿಯನ್ನು ಹೈಕಮಾಂಡ್ಗೆ ರವಾನಿಸಲಿರುವ ವಿಜಯೇಂದ್ರ. ರಾಜ್ಯದಲ್ಲಿ BJP JDSನಿಂದ 25:3 ಫಾರ್ಮುಲಾ. BJP ಟಿಕೆಟ್ ಸಿಕ್ಕ 24 ಗಂಟೆಗಳಲ್ಲೇ ಸ್ಪರ್ಧೆಗೆ ಪವನ್ ಸಿಂಗ್ ಹಿಂದೇಟು. ದೀದಿ ವಿರುದ್ಧವೇ ಹೈಕೋರ್ಟ್ ನ್ಯಾಯಮೂರ್ತಿ ಸ್ಪರ್ಧೆ ಸಾಧ್ಯತೆ. ಸುಷ್ಮಾ ಸ್ವರಾಜ್ ಪುತ್ರಿಗೆ ಟಿಕೆಟ್ ನೀಡಿದ್ದಕ್ಕೆ ಆಪ್ ಆಕ್ಷೇಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.